ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಆಶ್ರಯದಲ್ಲಿ ಸಿಎಸ್ಎಸ್ ಕಾರ್ಪ್ ಪ್ರಾಯೋಜಕತ್ವದಲ್ಲಿ ನಡೆಯತಾ ಇರುವಂತಹ ಸೇವ್ ಟೈಗರ್ ಅಭಿಯಾನಕ್ಕೆ ವಿಶೇಷ ಮೆರುಗು ಬಂದಿದೆ. ಅಭಿಯಾನದ ರಾಯಭಾರಿ ಹೆಸರಾಂತ ನಟ ಪ್ರಕಾಶ್ ರಾಯ್ ಹುಲಿಧಾಮ ಪ್ರದೇಶದ ಹಳ್ಳಿಗಳಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರೊಂದಿಗೆ ಹುಲಿ ಸಂರಕ್ಷಣೆ ಬಗ್ಗೆ ಸಂವಾದ ನಡೆಸಿದರು. ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿ ಪ್ರೋತ್ಸಾಹಿಸಿದರು. ಆ ಕುರಿತಾದಂತಹ ಒಂದು ಸ್ಪೆಷಲ್ ರಿಪೋರ್ಟ್ ನೋಡ್ತಾ ಈ ಕ್ಷಣದ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭ ಸಿಎಸ್ಎಸ್ ಕಾರ್ ಪ್ರಾಯೋಜಕತ್ವದಲ್ಲಿ ಆಯೋಜಿಸಿರೋ ಸೇವ್ ಟೈಗರ್ ಅಭಿಯಾನದ ಇನ್ನೊಂದು ಹೆಜ್ಜೆ ಶುರುವಾಗಿದೆ. ಇಡೀ ಅಭಿಯಾನದ ರಾಯಭಾರಿಯಾಗಿರೋ ಹೆಸರಾಂತ ನಟ ಪ್ರಕಾಶ್ ರೈ ಅಭಿಯಾನಕ್ಕೆ ನೇರವಾಗಿ ಧುಮುಕಿದ್ದಾರೆ. ರಾಜ್ಯದ ಹುಲಿಧಾಮಗಳ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಹುಲಿ ಸಂರಕ್ಷಣೆ ಬಗ್ಗೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಅಭಿಯಾನದ ಒಂದು ಭಾಗ. ಈ ಕಾರ್ಯಕ್ಕೆ ಈಗ ಚಾಲನೆ ಸಿಕ್ಕಿದೆ. ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಹಲವು ಹಳ್ಳಿಗಳಿಗೆ ಪ್ರಕಾಶ್ ರೈ ಭೇಟಿ ನೀಡಿದ್ರು. ಆಸಕ್ತ ಮಕ್ಕಳೊಂದಿಗೆ ಕಾಡಿನಲ್ಲಿ ಸುತ್ತಾಡಿ ಮಕ್ಕಳಲ್ಲಿ ಹುಲಿ ಹಾಗೂ ಕಾಡಿನ ರಕ್ಷಣೆ ಬಗ್ಗೆ ಅರಿವು ಮೂಡಿಸಿದ್ರು. ಅರಣ್ಯ ಸಂರಕ್ಷಣಾ ಸಿಬ್ಬಂದಿಯೊಂದಿಗೆ ಮುಕ್ತವಾಗಿ ಬೆರೆತ ಪ್ರಕಾಶ್ ರೈ ಅರಣ್ಯ ರಕ್ಷಕರೊಂದಿಗೆ ಮುಕ್ತವಾಗಿ ಮಾತನಾಡಿ ಮಾಹಿತಿ ಪಡ್ಕೊಂಡ್ರು. ನಂತರ ಚಾಮರಾಜನಗರದ ಜವಾಹರ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸೇವ್ ಟೈಗರ್ ಅಭಿಯಾನದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ನಿಮ್ಗೆಲ್ಲ ಹುಲಿ ಕಂಡ್ರೆ ಭಯನ ಹೌದಾ? ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಕಾಶ್ ರೈ ಹುಲಿ ಸಂರಕ್ಷಣೆಯ ಅಗತ್ಯ ಹಾಗೂ ಅನಿವಾರ್ಯದ ಬಗ್ಗೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ರು. ಅಲ್ಲದೆ ಗ್ರಾಮಸ್ಥರೊಂದಿಗೆ ಸಂವಾದ ನಡೆಸಿದ್ರು. ಕಾಡನ್ನು ಉಳಿಸೋದು ಹುಲಿಯನ್ನು ಉಳಿಸೋದನ್ನು ನಮ್ಮನ್ನ ನಾವು ಉಳಿಸ್ಕೊಳ್ಳೋದು ಇನ್ನೊಂದು ನೀವೆಲ್ಲ ಮಾಡಬೇಕಾಗಿರೋ ಕೆಲಸ. ಅರಣ್ಯದ ಮಕ್ಕಳು ನೀವು, ಅರಣ್ಯ ನಮ್ದು, ಪಕ್ಕದ ಊರು ನಮ್ದು, ನಾವು ಇಲ್ಲಿ ಹೇಗೆ ಬದುಕಬೇಕು ಅಂತ ಯೋಚನೆ ಮಾಡಬೇಕು. ನಾನು ಅದಕ್ಕೆ ಹೇಳಿ ಬಂದಿದ್ದೀನಿ, ಈ ಇಡೀ ಅಭಿಯಾನ ಇವತ್ತೇನೋ ಬಂದು ಮಾತಾಡಿ ಹೋಗೋದಲ್ಲ. ಇವತ್ತು ಪ್ರಪಂಚದ ಎಲ್ಲಾ ಕಡೆಯಿಂದ ಬಂಡೀಪುರಕ್ಕೆ ಮತ್ತು ನಮ್ಮ ಊರಿಗೆ ಹುಲಿ ನೋಡಕ್ ಬರ್ತಿದ್ದಾರೆ. ಏ, ಈ ಊರ್ ನೋಡೋಣ ಉಳಿಸ್ಕೊಂಡಿದ್ದಾರೆ, ನಾವ್ ಯಾರು ಉಳಿಸ್ಕೊಂಡಿಲ್ಲ, ಎಷ್ಟೋ ದೇಶಗಳಲ್ಲಿ ಇಲ್ಲ ಹುಲಿ. ಅಭಿಯಾನದ ಅಂಗವಾಗಿ ಶಾಲಾ ಕಾಲೇಜುಗಳಲ್ಲಿ ಆಯೋಜಿಸಿದ್ದ ಹುಲಿ ಚಿತ್ರ ರಚನೆ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದ ವಿದ್ಯಾರ್ಥಿಗಳಿಗೆ ಪ್ರಕಾಶ್ ರೈ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಿದ್ರು. ಬರೋದಕ್ಕೆ ಶಿಕ್ಷಕರು ಕಾರಣರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಅತ್ಯುತ್ತಮ ಅರಣ್ಯ ಸ್ನೇಹಿ ಗ್ರಾಮ ಪಂಚಾಯಿತಿ ಪ್ರಶಸ್ತಿಯನ್ನ ಮಂಗಲ ಗ್ರಾಮ ಪಂಚಾಯಿತಿಗೆ ಪ್ರಕಾಶ್ ರೈ ವಿತರಿಸಿದ್ರು. ಗ್ರಾಮ ಪಂಚಾಯಿತಿ ಪಿಡಿಒ ರವಿ ಪ್ರಶಸ್ತಿ ಸ್ವೀಕರಿಸಿದ್ರು. ಇನ್ನು ಹುಲಿ ಸಂರಕ್ಷಣಾ ಅಭಿಯಾನಕ್ಕೆ ಮೈಸೂರಿನ ರಂಗಾಯಣ ಕಲಾವಿದರು ಉತ್ಸಾಹದಿಂದಲೇ ಕೈಜೋಡಿಸಿದ್ರು. ಹುಲಿ ಸಂರಕ್ಷಣೆಯ ಅಗತ್ಯ ಸಾರುವ ಸಂದೇಶವನ್ನ ಬೀದಿ ನಾಟಕದ ಮೂಲಕ ಪ್ರದರ್ಶಿಸಿ ಗಮನ ಸೆಳೆದ್ರು. ಬೇಡ ಬೇಡ, ನಿನ್ನ ಹಣದ ದುರಾಸೆಗಾಗಿ ನಮ್ಮನ್ನ ನಾಶ ಮಾಡಬೇಡ. ನಾವಿರೋದು ಬೆರಳೆಣಿಕೆಯಷ್ಟು ಮಂದಿ. ಬಂಡೀಪುರ
ಹುಲಿಧಾಮ ನಿರ್ದೇಶಕ ಕಾಂತರಾಜು, ಗುಂಡ್ಲುಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪುಷ್ಪಾ ಕಮ್ಮಾರ್, ರಂಗಾಯಣ ನಿರ್ದೇಶಕ ಜನಾರ್ದನ ಜನ್ನಿ ಮತ್ತಿತರರು ಭಾಗವಹಿಸಿದರು. ಅಭಿಯಾನಕ್ಕೆ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಉತ್ಸಾಹದಿಂದಲೇ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸಿಎಸ್ಎಸ್ ಕಾರ್ಪ್ ಸೇವ್ ಟೈಗರ್ ಅಭಿಯಾನ.